नमस्कार रिव्यू चैनल के स्वागत नानु सौख्या गांवक अंदु इंदिरा हठावो इंदु मोदी हठावो आवत्तु इंदिरा मत्तु कांग्रेस कित्तेसियोदक्के जनसंघ अंद्रे बीजेपी दोड्ड पात्रवन्नु वहिसित्तु प्रमुख अंगपक्षवागि ग्रैंड अलायन्स अल्लि इवत्तु मोदी मत्तु बीजेपियन्नु कित्तेसियोदक्के प्रमुख अंगपक्षवागि कांग्रेस पात्र वहिस्ता इदे ಬೆಂಗಳೂರಲ್ಲಿ 24 ಪಕ್ಷಗಳ ಈ ಮಹಾಗಠಬಂಧನ್ ಮೀಟಿಂಗ್ ಹಾಗಾದ್ರೆ ಅವತ್ತೇನಾಗಿತ್ತು ಈ ಎಲ್ಲ ಪಕ್ಷಗಳು ಒಗ್ಗೂಡಿ ಕೈ ಕೈ ಜೋಡಿಸಿ ನಿಂತಾಗ ಗ್ರ್ಯಾಂಡ್ ಅಲೈನ್ಸ್ ಫಾರ್ಮ್ ಮಾಡಿದಾಗ ಇವತ್ತೇನಾಗ್ತಾ ಇದೆ ಇದರ ಎಫೆಕ್ಟ್ ಏನಾಗಬಹುದು ನಾಳೆ ಬರುವಂಥ 24ರ ಲೋಕಸಭಾ ಚುನಾವಣೆಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಇತಿಹಾಸದೊಂದಿಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಇಂಥದ್ದೇ ಸಂದರ್ಭಗಳು ಯಾವ್ಯಾವಾಗ ಬಂದು ಹೋಗಿದ್ದಾವೆ ಏನಾಯಿತು ಅನ್ನುವಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ ಒಂದು ಎರಡು ಮೂರು ಎಕ್ಸಾಂಪಲ್ಸ್ ನೋಡೋಣ ಮೊದಲನೇದಾಗಿ 1971ರ ಲೋಕಸಭಾ ಚುನಾವಣೆಯಲ್ಲಿ ಗ್ರ್ಯಾಂಡ್ ಅಲೈನ್ಸ್ ಫಾರ್ಮ್ ಆಗಿತ್ತು ಎಸ್ ನಿಜಲಿಂಗಪ್ಪನವರ ಸಂಸ್ಥಾ ಕಾಂಗ್ರೆಸ್ ಹಾಗೆ ಸ್ವತಂತ್ರ ಪಕ್ಷ ಸಿ ರಾಜಗೋಪಾಲಾಚಾರಿ ಭಾರತೀಯ ಜನಸಂಘ ಈ ಥರ ಬಹಳಷ್ಟು ಪಕ್ಷಗಳು ಒಗ್ಗೂಡಿ ಕಾಂಗ್ರೆಸ್ ಅನ್ನು ಕಟ್ಟು ಹಾಕೋದಕ್ಕೆ ಅವತ್ತು ಗ್ರ್ಯಾಂಡ್ ಅಲೈನ್ಸ್ ಫಾರ್ಮ್ ಆಗುತ್ತೆ ಇಂದಿರಾ ಹಠಾವೋ ಅನ್ನುವಂಥ ಏಕಾಂಶ ಯೋಜನೆಯನ್ನು ಮುಂದಿಟ್ಟುಕೊಂಡು ಇಂದಿರಾ ಗಾಂಧಿಯವರು ಇದನ್ನೇ ಎಲ್ಲೆಡೆ ಪ್ರಚಾರಕ್ಕೆ ಬಳಸ್ಕೊಂಡಿರ್ತಾರೆ ಇವರ ಉದ್ದೇಶ ಇಂದಿರಾ ಹಠಾವೋ ಆದರೆ ನನ್ನ ಉದ್ದೇಶ ಗರೀಬಿ ಹಠಾವೋ 10 ಅಂಶಗಳ ಕಾರ್ಯಕ್ರಮವನ್ನು ರೂಪಿಸಿರ್ತಾರೆ ಅವರು 1967ರಲ್ಲಿ ಆಯ್ಕೆ ಆಗಿ ಬಂದಾಗ ದೊಡ್ಡ ಬಹುಮತ ಸಿಕ್ಕಿರೋದಿಲ್ಲ ಆ ಸಲ 283 ಸ್ಥಾನಗಳಷ್ಟೇ ಸಿಕ್ಕಿರುತ್ತೆ ಸೊ ಆತಂಕದಲ್ಲೇ ಇರುತ್ತೆ ಸರ್ಕಾರ ಜನಪರವಾದ ಬಡವರ ಪರವಾದಂಥ ಜನಪ್ರಿಯ ಯೋಜನೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ರೂಪಿಸಿದ್ರು 10 ಅಂಶಗಳ ಕಾರ್ಯಕ್ರಮ ಅಂತ ವಸತಿ ದವಸ ಧಾನ್ಯಗಳನ್ನು ಹಂಚೋದು ಸಂಪತ್ತಿಗೆ ಮಿತಿ ಈ ಮೂಲಕ ಎಲ್ಲರ ಸರ್ವಾಂಗೀಣ ಅಭಿವೃದ್ಧಿ ಇಂತಹ ಪರಿಕಲ್ಪನೆ ಮನೆ ಮಾತಾಯಿತು ಅಭದ್ರತೆ ದೂರ ಮಾಡೋದಕ್ಕೆ ಅಸ್ತ್ರವಾಯಿತು 1971ರ ಈ ಗ್ರ್ಯಾಂಡ್ ಅಲೈನ್ಸ್ ಫೇಲ್ ಆಗಿ ಸಿಪಿಐ ಮತ್ತು ಕಾಂಗ್ರೆಸ್ ಒಕ್ಕೂಟಕ್ಕೆ ಭರ್ಜರಿ ಬಹುಮತ 375 ಸೀಟ್ಸ್ ಬಂದವು ಮತ್ತು ಗ್ರ್ಯಾಂಡ್ ಅಲೈನ್ಸ್ ಬರೀ 40ಕ್ಕೆ ಸೀಮಿತ ಆಗೋಯಿತು ಕಾರಣ ಇಷ್ಟೇ ಅವರವರು ಒಳಗಡೆನೆ ಇದ್ದಂತಹ ಸೈದ್ಧಾಂತಿಕ ಸಂಘರ್ಷ ಪ್ರತಿಷ್ಠೆ ಇಂತಹ ಕಾರಣಗಳಿಂದಾಗಿ ಸೊ ಈ ಮೈತ್ರಿಕೂಟ ಫೇಲ್ ಆಗಿತ್ತು 1977ರ ಎಲೆಕ್ಷನ್ ಎರಡನೇ ಎಕ್ಸಾಂಪಲ್ ತಗೊಳ್ಳೋದಾದರೆ ಸರ್ವಾಧಿಕಾರದಿಂದ ಬೇಸತ್ತು ಕಾಂಗ್ರೆಸ್ಸನ್ನು ಇಂದಿರಾ ಗಾಂಧಿಯವರನ್ನ ಕಿತ್ತೆಸೆಯುವಂಥ ಒಂದು ಅಭಿಪ್ರಾಯ ಮೂಡೋದಕ್ಕೆ ಶುರುವಾಗಿತ್ತು ತುರ್ತು ಪರಿಸ್ಥಿತಿಯ ಬಳಿಕ ಎಮರ್ಜೆನ್ಸಿ ಘೋಷಣೆಯ ಬಳಿಕ ಅದರ ಲಾಭ ಪಡೆಯೋದಕ್ಕೆ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳು ಒಂದಾಗ್ತವೆ ಸಂಸ್ಥಾ ಕಾಂಗ್ರೆಸ್ ಲೋಕದಳ ಜನಸಂಘ ಹಾಗೆ ಸ್ವತಂತ್ರ ಪಕ್ಷ ಸಮಾಜವಾದಿ ಪಕ್ಷ ಎಲ್ಲ ಸೇರಿಕೊಂಡು ಜನತಾ ಪಕ್ಷ ಅಂತ ಮಾಡ್ತಾರೆ ಅದು ಫಲನೂ ಕೊಡುತ್ತೆ ಒಂದು ಹಂತಕ್ಕೆ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿ ಆದರೂ ಕೂಡ ಬಾಳಿಕೆ ಬರಲ್ಲ 3ನೇ ವರ್ಷಕ್ಕೆ ಜನರ ಅಭಿಮತಕ್ಕೆ ಸೋಲಾಗ್ಬಿಡುತ್ತೆ ಯಾಕಂದರೆ ಮತ್ತದೇ ಸೈದ್ಧಾಂತಿಕ ಸಂಘರ್ಷ ವೈಯಕ್ತಿಕ ಪ್ರತಿಷ್ಠೆಯಿಂದಾಗಿ ಈ ಗಠಬಂಧನ್ಗೆ ಜನತಾ ಪಕ್ಷಕ್ಕೆ ಜನ ಕೊಟ್ಟಿದ್ದಂತಹ ಬಲ ವಿಫಲವಾಗುತ್ತೆ ಅವತ್ತು ಆ ಪ್ರಯೋಗ ಜನ ಮಾಡಿದ ಪ್ರಯೋಗ ಫೇಲ್ ಆಗೋಯಿತು ಕಾಂಗ್ರೆಸ್ನ ವಿರುದ್ಧ ಮತ್ತೊಮ್ಮೆ 1980ರಲ್ಲಿ ಕಾಂಗ್ರೆಸ್ನೇ ಬೇರೆ ಆಯ್ಕೆನೇ ಇಲ್ಲದೆ ಕಾಂಗ್ರೆಸ್ನೇ ಆರಿಸಬೇಕಾಗತ್ತೆ ಜನ ಮತ್ತೆ ಇಂಥದ್ದೇ ಪರಿಸ್ಥಿತಿ ಬಂದಿದ್ದು ಯಾವಾಗ 1989ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯಾಗಿ ಕಾಂಗ್ರೆಸ್ಗೆ ಭರ್ಜರಿ ಬಹುಮತ ಬಂದು ರಾಜೀವ್ ಗಾಂಧಿಯವರ ನಾಯಕತ್ವ ಆರಂಭದಲ್ಲಿ ಬಹಳ ಎನರ್ಜೆಟಿಕ್ ಮತ್ತು ಶುದ್ಧ ಹಸ್ತರಂತೆ ಕಾಣಿಸ್ಕೊಂಡು ಹೋಗ್ತಾ ಹೋಗ್ತಾ ಪರಿಸ್ಥಿತಿ ಹಾಗೆ ಇರಲ್ಲ ರಾಜೀವ್ ಗಾಂಧಿಯವರ ವಿರುದ್ಧ ಬಹಳಷ್ಟು ಅಸಮಾಧಾನ ಆರೋಪಗಳೆಲ್ಲ ಕೇಳೋಕೆ ಶುರುವಾಗ್ತವೆ ಭ್ರಷ್ಟಾಚಾರದ ವಿರುದ್ಧ ಕೂಗೇಳುತ್ತೆ ಅವರದ್ದೇ ಕ್ಯಾಬಿನೆಟ್ನ ಮಿನಿಸ್ಟರ್ಸ್ ಸಿಡಿದೇಳ್ತಾರೆ ಭೂಪೋರ್ಸ್ ಹಗರಣ ಶ್ರೀಲಂಕಾಕ್ಕೆ ಸೇನೆ ಕಳಿಸಿದ್ದು ಇಂಥದ್ದು ಸುಮಾರು ಎಕ್ಸಾಂಪಲ್ಸ್ ನಮಗೆ ಸಿಗುತ್ತೆ ವಿ ಪಿ ಸಿಂಗ್ ಅವರು ಸಿಡಿದೆದ್ದಿದ್ದು 1989ರಲ್ಲಿ ರಾಷ್ಟ್ರೀಯ ರಂಗ ಜನತಾದಳದ ನೇತೃತ್ವದಲ್ಲಿ ರಾಷ್ಟ್ರೀಯ ರಂಗ ಒಂದು ಕಡೆ ಬಲಪಂಥೀಯ ಸಿದ್ಧಾಂತದ ಭಾಜಪ ಮತ್ತೊಂದು ಕಡೆಗೆ ಎಡಪಕ್ಷಗಳು ಈ ರೀತಿ ಸೈದ್ಧಾಂತಿಕವಾಗಿ ವೈರುಧ್ಯಗಳನ್ನು ಸೇರಿಸಿಕೊಂಡು ಒಂದಾಗಿ ಶಕ್ತಿ ಪ್ರದರ್ಶನ ಮಾಡಿದ್ದಾಯಿತು ಬಿ ಪಿ ಸಿಂಗ್ ಅವರು ಪ್ರಧಾನಿಯಾಗಲು ಯಶಸ್ವಿಯಾಗ್ತಾರೆ ಈ ಪ್ರಯತ್ನಕ್ಕೆ ಫಲ ಏನೋ ಸಿಗುತ್ತೆ ಆದರೆ ಬಾಳಿಕೆ ಬರೋದಿಲ್ಲ ಜಾಸ್ತಿ ದಿನ ಜನತಾ ಪಕ್ಷ ಹೋಳಾಗುತ್ತೆ ಚಂದ್ರಶೇಖರ್ ಅವರು ತಮ್ಮದೇ ಒಂದು ಗುಂಪು ಕಟ್ಕೊಂಡು 64 MPಗಳ ಗುಂಪು ಕಟ್ಕೊಂಡು ಕಾಂಗ್ರೆಸ್ನ ಜೊತೆಗೆ ಕೈ ಜೋಡಿಸಿ ಸರ್ಕಾರ ಮಾಡೋದಕ್ಕೆ ಹೋಗ್ತಾರೆ ಈ ರೀತಿ
ಜನತಾ ಪಕ್ಷ ಹೋಳಾಗುವ ಮೂಲಕ ಈಗ ರಾಷ್ಟ್ರವ್ಯಾಪಿ ಯಾವ ರೀತಿ ಜನತಾ ಪರಿವಾರದ ಪಕ್ಷಗಳು ವ್ಯಾಪಿಸಿಕೊಂಡಿವೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಈಗ ಮತ್ತವೇ ಪಕ್ಷಗಳು ಒಂದಾಗ್ತೀವಿ ಮೋದಿ ವಿರುದ್ಧ ಅಂತ ಬರ್ತಾ ಇರೋದು ವ್ಯತ್ಯಾಸ ಇಷ್ಟೇ ಅವತ್ತು ಇಂದಿರಾ ಹಠಾವೋ ಕಾಂಗ್ರೆಸ್ ಕಿತ್ತೆಸೆಯೋದಕ್ಕೆ ಬಿಜೆಪಿ ಅವತ್ತಿನ ಪೂರ್ವಾಶ್ರಮದ ಹೆಸರಲ್ಲಿ ಹೇಳೋದಾದರೆ ಜನಸಂಘ ಪ್ರಮುಖ ಪಾತ್ರ ವಹಿಸಿತ್ತು ಇವತ್ತು ಆ ಜಾಗದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಬಿಜೆಪಿ ಎದುರಿಸುವಂಥ ಶಕ್ತಿ ಉಳಿಸ್ಕೊಂಡಿಲ್ಲ ಮೈತ್ರಿಕೂಟದಲ್ಲಿ ಪ್ರಮುಖ ಅಂಗಪಕ್ಷವಾಗಿ ಪಾತ್ರ ವಹಿಸ್ಕೊಳ್ತಾ ಇದೆ ನೇತೃತ್ವ ವಹಿಸ್ಕೊಳ್ಳೋ ಥರ ಕಾಣಿಸ್ತಾ ಇದೆ ಸಂಪೂರ್ಣವಾಗಿ ಅದನ್ನು ಒಪ್ಪಿಕೊಳ್ಳೋಕ್ಕೂ ಕೂಡ ಎಲ್ಲ ಪ್ರಾದೇಶಿಕ ಪಕ್ಷಗಳು ರೆಡಿ ಇಲ್ಲ ಇಲ್ಲಿ ಮೋದಿ ಹಠಾವೋ ಘೋಷಣೆ ಮೊಳಗ್ತಾ ಇದೆ ಆದರೆ ಅದು ಸಾಧ್ಯವಾ ಅನ್ನೋದೇ ಕುತೂಹಲ ಈಗ 24 ಪಕ್ಷಗಳು ಬೆಂಗಳೂರಿನಲ್ಲಿ ಒಗ್ಗೂಡ್ತಾ ಇದ್ದಾವೆ ಬಿಜೆಪಿ ಹೇಳ್ತಿರೋದು ಇದೊಂದು ಫೋಟೋ ಸೆಷನ್ ಎಲ್ಲ ಕೈ ಮೇಲೆ ಎತ್ತಿ ಹಿಡಿದು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಒಳಗೊಳಗೆ ಕಿತ್ತಾಡ್ಕೊಳ್ತಾರೆ ಅಂತ ಪರಿಸ್ಥಿತಿ ನೋಡಿ ಒಂದು ಎರಡು ಮೂರು ಎಕ್ಸಾಂಪಲ್ಸ್ ತಗೊಂಡ್ರೆ ಇವ್ರು ಹೇಳ್ತಿರೋದೇನು ಪ್ರಜಾಪ್ರಭುತ್ವದ ಮೌಲ್ಯಗಳೇ ಕುಸಿದು ಹೋಗ್ತಾ ಇದ್ದಾವೆ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರದ ಕಾರಣದಿಂದಾಗಿ ಇದರ ವಿರುದ್ಧ ನಮ್ಮ ಹೋರಾಟ ಅಧಿಕಾರಕ್ಕಾಗಿ ಅಂತ ಅಲ್ಲ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸಬೇಕು ಅಂತ ಹೇಳ್ತಾರೆ ಇದನ್ನು ಹೇಳುವಂಥ ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಪಂಚಾಯತ್ ಎಲೆಕ್ಷನ್ ಹೇಗೆ ನಡೆಯುತ್ತೆ ಅಂತ ನೋಡಿದ್ರೆ ಜನತಂತ್ರಕ್ಕೆ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ ಒಂದು ಪಂಚಾಯತ್ ಎಲೆಕ್ಷನ್ನಲ್ಲಿ ನೂರಾರು ಕೊಲೆಗಳು ಆಗಿ ಹೋಗುತ್ತೆ ರಕ್ತ ಹರಿಯುತ್ತೆ ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯ ಎಷ್ಟು ಉಳ್ಕೊಂಡಿದೆ ಟಿ ಎಂ ಸಿ ಆಡಳಿತದ ಪಶ್ಚಿಮ ಬಂಗಾಳದಲ್ಲಿ ಅಂತ ಗೊತ್ತಾಗುತ್ತೆ ಇನ್ನು ಎನ್ ಸಿ ಪಿ ಹಾಗೆ ಲಾಲು ಪ್ರಸಾದ್ ಅವರೆಲ್ಲ ಸೇರಿಕೊಂಡು ಭ್ರಷ್ಟಾಚಾರದ ವಿರುದ್ಧ ತೊಡೆ ತಟ್ಟೋದು ಅಂದರೆ ಜನ ನಗಬಹುದು ಯಾಕಂದರೆ ಅವರೇ ಗಂಭೀರ ಪ್ರಕರಣಗಳನ್ನು ಆರೋಪಗಳನ್ನು ಎಲ್ಲ ಎದುರಿಸಿದವರು ಎದುರಿಸ್ತಿರೋರು ಇದನ್ನೇ ಅಲ್ವಾ ನರೇಂದ್ರ ಮೋದಿ ಅವರು ಹೇಳಿದ್ದು ನನ್ನ ಗ್ಯಾರಂಟಿ ಏನಪ್ಪ ಅಂತ ಕೇಳಿದ್ರೆ ಲಕ್ಷ ಲಕ್ಷ ಕೋಟಿಯ ಭ್ರಷ್ಟಾಚಾರಿಗಳನ್ನು ಬೀದಿಯನ್ನು ನಿಲ್ಲಿಸ್ತೀನಿ ಅಂತ ಸೊ ಇವರು ಸೇರಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರ ಅನ್ನುವ ಪ್ರಶ್ನೆ ಬರುತ್ತೆ ಮೂರನೇದಾಗಿ ವಂಶಾಡಳಿತ ಕುಟುಂಬ ರಾಜಕಾರಣ ಈ ವಂಶಾಡಳಿತ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಗೆ ಮಾರಕ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ ಸೊ ಈ ಪಕ್ಷಗಳು ತಮ್ಮ ಸೈದ್ಧಾಂತಿಕ ವ್ಯತ್ಯಾಸಗಳನ್ನೆಲ್ಲ ಬದಿಗೊತ್ತಿ ಕೈ ಕೈ ಜೋಡಿಸಿ ಒಂದಾಗೋದು ಕೂಡ ಸವಾಲಿನ ಕೆಲಸ ಬಟ್ ಮಾಡ್ತೀವಿ ಅಂತ ಸವಾಲು ತಗೊಂಡಿದ್ದಾರೆ ಪ್ರಯತ್ನ ಮಾಡ್ತಿದ್ದಾರೆ ಕುತೂಹಲ ಇದೆ ಏನಾಗುತ್ತಪ್ಪ ಇತಿಹಾಸ ಮರುಕಳಿಸುತ್ತಾ ಅಥವಾ ಹೊಸ ಇತಿಹಾಸವನ್ನು ಬರೆಯಬಲ್ಲದ ಈ ಮಹಾಗಠಬಂಧನ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ ಯಾಕಂದರೆ ವಿರೋಧ ಪಕ್ಷ ಸ್ಟ್ರಾಂಗ್ ಇಲ್ಲದೇ ಇರೋದು ಒಳ್ಳೆಯದಲ್ಲ ಜನರ ಹಿತದೃಷ್ಟಿಯಿಂದ ನೋಡೋದಕ್ಕೆ ಹೋದರೆ ದೇಶದ ಅಭಿವೃದ್ಧಿ ಹಿತದೃಷ್ಟಿಯಿಂದ ನೋಡೋದಕ್ಕೆ ಹೋದರೆ ಖಂಡಿತವಾಗಿಯೂ ಒಳ್ಳೆಯದಲ್ಲ ಆ ಬದಲಾವಣೆ ಸಾಧ್ಯವಾಗುತ್ತಾ ಬೆಂಗಳೂರಿಂದ ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು